ஹாய் அந்தமா, தும்பா எக்ஸலன்ட் மைண்ட் ப்ளோயிங் டேஸ்ட் இது. 2 8 மினிட்ஸ் மீட் ಹಾಯ್ ಅಂತಮಾಸ್, ಮತ್ತೆ ಕುವೈತಿಂದ ನಿಮ್ ಪ್ರದೀಪ, ಮತ್ತೆ ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇವತ್ತು ಒಂದು ಸ್ಪೆಷಲ್ ಐಟಮ್ ಮಾಡ್ತಾ ಇದ್ದೀನಿ, ಅದೇನಂದ್ರೆ ಫಿಶ್ ಕಟ್ಲೆಟ್ಟು. ಅದು ಒಂದರಲ್ಲೇ ಫಿಶ್ ಕಟ್ಲೆಟ್ಸು, ಫಿಶ್ ಬಾಲ್ಸು, ಮತ್ತೆ ಫಿಶ್ ಪಕೋಡ, ಮೂರನ್ನು ಒಂದೇ ಮಿಕ್ಸ್ಚರಲ್ಲಿ ಮಾಡ್ಬೋದು. ಅದು ಹೇಗೆ ಮಾಡೋದಂತ ತಡ ಮಾಡಿದೆ ನಿಮಗೆ ತೋರಿಸ್ತೀನಿ, ಬನ್ನಿ ಹೋಗೋಣ. ಮೊದಲಿಗೆ ಎರಡು ಬೇಯಿಸಿರೋಂಥ ಆಲೂಗಡ್ಡೆ ತೊಗೊಂಡು ಚೆನ್ನಾಗಿ ಈ ಥರ ಮ್ಯಾಶ್ ಮಾಡಿಟ್ಕೊಳ್ಳಿ. ಮ್ಯಾಶ್ ಅಂದರೆ ಗೊತ್ತಲ್ಲ, ಪೇಸ್ಟ್ ಥರ ಮಾಡಿಟ್ಕೊಳ್ಳಿ, ಅದರಲ್ಲಿ ಗಂಟು ಗಂಟು ಥರ ಏನೂ ಇರಬಾರ್ದು. ಕ್ಲೀನಾಗಿ ಅದನ್ನು ಕ್ಲಿಯರಾಗಿ ಮ್ಯಾಶ್ ಮಾಡಿಟ್ಕೊಳ್ಳಿ. ಪೊಟ್ಯಾಟೊ ಮ್ಯಾಶ್ ಮಾಡಾದಮೇಲೆ ಒಂದು ಮೀಡಿಯಮ್ ಸೈಜ್ ಆನಿಯನ್ ತೊಗೊಂಡು ಗ್ರೇಟರ್ ತೊಗೊಂಡು ಚೆನ್ನಾಗಿ ಈ ಥರ ಗ್ರೇಟ್ ಮಾಡಿಟ್ಕೊಳ್ಳಿ. ನೋಡಿ, ಈ ಥರ ಕಟ್ ಮಾಡಬಾರ್ದು, ಚೆನ್ನಾಗಿ ನೋಡಿ ಈ ಥರ ತುರಿದು ಅದನ್ನು ಪೊಟ್ಯಾಟೊ ಮ್ಯಾಶಲ್ಲಿ ಹಾಕ್ಕೊಂಡಿಟ್ಟು ತುರಿದಿಟ್ಕೊಂಡಿರುವಂಥ ಆನಿಯನ್ನ ಚೆನ್ನಾಗಿ ಮ್ಯಾಶ್ ಪೊಟ್ಯಾಟೊ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಚೆನ್ನಾಗಿ ಕಲಿಸ್ಕೊಂಡು ಅದಾದಮೇಲೆ ಒಂದು ಪಿಂಚ್ ಆಫ್ ಟರ್ಮರಿಕ್ ಪೌಡರು, ಮತ್ತು ಹಾಫ್ ಸ್ಪೂನ್ ಧನಿಯಾ ಪೌಡರು, ಮತ್ತು ಸ್ವಲ್ಪ ಸಾಲ್ಟು ಟೇಸ್ಟ್ಗೆ, ಮತ್ತು ಒಂದು ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟು, ಒಂದು ಹಾಫ್ ಸ್ಪೂನ್ ಗರಂ ಮಸಾಲ ಪೌಡರ್, ಒಂದು ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ. ಇದೆಲ್ಲ ಪೌಡರ್ಸ್ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನಿಧಾನಕ್ಕೆ ಈ ಥರ ಮಿಕ್ಸ್ ಮಾಡಿ ಅದು ಒಂದು ಒಳ್ಳೆ ಪೇಸ್ಟ್ ಆಗಬೇಕು. ನೋಡಿ, ಈ ಥರ ಮಸಾಲ ಎಲ್ಲ ಮಿಕ್ಸ್ ಆಗಿ ಪೇಸ್ಟ್ ಆಗೋವರೆಗೂ ಮಿಕ್ಸ್ ಮಾಡಿಟ್ಕೊಳ್ಳಿ. ಈಗ ಇದಕ್ಕೆ ಹಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಳ್ಳಿ. ಇದು ನೋಡಿ, ವೈಟ್ ಮೀಟ್ ಟೂನಾ ಅಂತೇಳಿ ಕ್ಯಾನ್ಡಲ್ಲೇ ಬರುತ್ತೆ ಇದು. ನಾನಿಲ್ಲಿ ಕ್ಯಾನ್ಡ್ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಫ್ರೆಶ್ಶಾಗಿ ಫಿಶ್ ತೊಗೊಂಬಂದು ಅದನ್ನು ಬೇಕಾದ್ರೆ ಈ ಥರ ಸ್ಟ್ರೆಡೆಡ್ ಮಾಡಿಕೊಂಡು ಅದನ್ನು ನೀವು ಯೂಸ್ ಮಾಡ್ಬೋದು. ನಾನು ಕ್ಯಾನ್ಡ್ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಫಿಶ್ ಹಾಕಾದಮೇಲೆ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಎರಡು ಸ್ಪೂನ್ ಕಾರ್ನ್ಫ್ಲೋರ್ ಹಾಕಿ ಅದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ನಿಧಾನಕ್ಕೆ ಮಿಕ್ಸ್ ಮಾಡಿಕೊಂಡು ಒಂದು ಅದಕ್ಕೆ ತೊಗೊಂಡು ಬನ್ನಿ. ಅದಾದಮೇಲೆ ಒಂದು ಮೊಟ್ಟೆ ಒಡೆದಾಕೊಂಡು ಅದನ್ನು ಕೂಡ ಸ್ವಲ್ಪ ಚೆನ್ನಾಗಿ, ಇವಾಗ ಸ್ವಲ್ಪ ಪೇಸ್ಟ್ ಈ ಥರ ಬರುತ್ತೆ, ಈ ಥರ ಮಿಕ್ಸ್ ಮಾಡಿಟ್ಕೊಳ್ಳಿ. ಈಗ ಒಂದು ಬಾಟಲ್ ಕ್ಯಾಪ್ ತೊಗೊಂಡು ಅದಕ್ಕೆ ಸ್ವಲ್ಪ ರವೆ ಹಾಕ್ಕೊಳ್ಳಿ. ಅದು ಹಾಕ್ಕೊಂಡು ಮಿಕ್ಸ್ಚರ್ನ ಈವನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನೋಡಿ, ಒಂದು ಎರಡು ಸ್ಪೂನ್ ಹಾಕ್ಕೊಂಡು ಈ ಥರ ಚೆನ್ನಾಗಿ ಸ್ಪ್ರೆಡ್ ಮಾಡಿ ನಿಧಾನಕ್ಕೆ ಬಾಟಲ್ ಔಟರ್ ಕ್ಯಾಪ್ ಮಾತ್ರ ಪ್ರೆಸ್ ಮಾಡಿಕೊಂಡ್ರೆ ಅದು ನಿಧಾನಕ್ಕೆ ಆಚೆ ಬರುತ್ತೆ. ಬಂದ ತಕ್ಷಣ ಅದನ್ನು ತವನಲ್ಲಿ ಹಾಕಿ ಫ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಇದೇ ಥರ ಸೆಕೆಂಡ್ ಒನ್ನು ನೋಡಿ, ಈ ಥರ ಮೇಲೆ ಸ್ವಲ್ಪ ರವೆ ಹಾಕ್ಕೊಂಡು ಸೆಕೆಂಡ್ ಒನ್ ಕೂಡ ಫ್ರೈ ಮಾಡೋಕ್ಕೆ ಹಾಕ್ಕೊಳ್ಳಿ. ಸೇಮ್ ಪ್ರೊಸೀಜರ್ ಫಾಲೋ ಮಾಡಿಕೊಂಡು ಥರ್ಡ್ ಒನ್ ಆಲ್ಸೋ ಈ ಥರ ನಿಮಗೆ ಎಷ್ಟು ಮಾಡ್ತಾ ಇದ್ದೀರೋ ಅಷ್ಟು ಮಾಡಿ ಇಟ್ಕೋಬೋದು, ಇಲ್ಲ ಮಾಡೋಕ್ಕೆ ಮುಂಚೆನೇ ಫ್ರೆಶಾಗಿ ಕೂಡ ನೀವು ಮಾಡಿ ಹಾಕ್ಕೋಬೋದು. ನೋಡಿ, ಹಾಕ್ಕೊಂಡು ಈ ಥರ ಸ್ವಲ್ಪ ಆಯಿಲ್ ಹಾಕಿ ನಿಧಾನಕ್ಕೆ ಫ್ರೈ ಆಗಲಿ, ಅದು ಸಿಮ್ಮೆಲ್ಲ ಇಡಿ ಸ್ವಲ್ಪ ಪರವಾಗಿಲ್ಲ, ಈ ಥರ ನಿಧಾನಕ್ಕೆ ಫ್ರೈ ಆಗ್ತಾ ಇರಲಿ. ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಕಟ್ಲೆಟ್ಸು. ಒಂದು ಸ್ಪೂನ್ ಆಯಿಲ್ನ ಮೂರು ಕಟ್ಲೆಟ್ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗಿಬಿಡಿ. ನೋಡಿ, ಈ ಥರ ಬ್ರೌನ್ ಫ್ರೈ ಆದ ತಕ್ಷಣ ಇದನ್ನು ತಿರುಗಿಸ್ಕೊಂಡು ಇನ್ನೊಂದು ಕಡೆ 10 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು ಟಿಶ್ಯೂ ಪೇಪರ್ ಹಾಕ್ಕೊಂಡು ಒಂದು ಪ್ಲೇಟ್ ಮೇಲೆ ಸರ್ವ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಆಯಿಲ್ ಎಲ್ಲ ಡ್ರೈನ್ ಆಗಿಬಿಡುತ್ತೆ. ನೋಡಿ, ನಿಮ್ಮ ಮುಂದೆ ಕಾಣ್ತಾ ಇದೆ ಕ್ರಿಸ್ಪಿ ಔಟ್ಸೈಡ್, ಇನ್ಸೈಡ್ ಸ್ಮೂತ್ ಆಗಿರೋ ಫಿಶ್ ಕಟ್ಲೆಟ್ ವಿತ್ ಆಲೂ ಸ್ಟಫ್ಡ್. ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೂ ತುಂಬ. ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇದು ತಿನ್ನೋಕೆ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಅದೇ ಮಿಕ್ಸರ್ ಯೂಸ್ ಮಾಡಿಕೊಂಡು ಫಿಶ್ ಬಾಲ್ಸ್ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ, ಬನ್ನಿ. ನೋಡಿ, ಈ ಥರ ಬಾಲ್ ಶೇಪ್ ಮಾಡಿಕೊಂಡು ಅದ್ರ ಮೇಲೆ ಸ್ವಲ್ಪ ರವೆ ಹಾಕ್ಕೊಳ್ಳಿ. ರವೆ ಹಾಕ್ಕೊಂಡು ಕಾಯ್ದಿರೋ ಎಣ್ಣೆಗೆ ನಾವು ಹೇಗೆ ಬೋಂಡಾ ಬಜ್ಜಿ ಹಾಕ್ತೀವೋ ಅದೇ ಥರನೇ ಅದನ್ನು ಹಾಕಿ ಫ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನೋಡಿ, ಈ ಥರ ಒಂದು ಎರಡು ಮೂರು ನಿಮ್ಗೆ ಎಷ್ಟು ಬೇಕಾದರೂ ಹಾಕ್ಕೊಳ್ಳಿ. ಹಾಕ್ಕೊಂಡು ನೋಡಿ, ಈ ಥರ ಫ್ರೈ ಆಗ್ತಾ ಇರುತ್ತೆ. ಒಂದು 5-10 ನಿಮಿಷದಲ್ಲಿ ಬೆಂದುಬಿಡುತ್ತೆ. ನೋಡಿ, ಆಲ್ಮೋಸ್ಟ್ ಆಗೋಗ್ಬಿಟ್ಟಿದೆ 5 ಮಿನಿಟ್ಸಲ್ಲಿ. ಈಗ ಎತ್ಕೊಂಬಿಡೋಣ. ನೋಡಿ, ನಿಮ್ಮ ಮುಂದೆ ಫಿಶ್ ಬಾಲ್ಸ್ ಕೂಡ ರೆಡಿಯಾಗಿದೆ. ಫಿಶ್ ಕಟ್ಲೆಟು ಸೇಮ್ ಮಿಕ್ಸ್ಚರಲ್ಲಿ ಫಿಶ್ ಬಾಲ್ಸ್ ಕೂಡ ರೆಡಿಯಾಗಿದೆ. ಕಟ್ಲೆಟು ಫಿಶ್ ಬಾಲ್ಸ್ ರೆಡಿ ಆಯಿತು. ಇವಾಗ ಪಕೋಡ ಮಾಡೋಣ. ಈ ಥರ ಯಾವ ಶೇಪಲ್ಲಿ ಬೇಕಾದರೂ ಅದೇ ಮಿಕ್ಸ್ಚರ್ನ ಆಯಿಲಲ್ಲಿ ಹಾಕ್ಕೊಂಡು ಒಂದು 5-8 ಮಿನಿಟ್ಸು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ತಾರೆ. ನೋಡಿ, ಒಂದು 5-6 ಮಿನಿಟ್ಸ್ ಆದ ತಕ್ಷಣವೇ ಈ ಥರ ಪಕೋಡ ರೆಡಿಯಾಗಿರುತ್ತೆ. ಇದನ್ನು ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಂಡು ಎಕ್ಸ್ಟ್ರಾ ಆಯಿಲೆಲ್ಲ ಸ್ಟ್ರೈನ್ ಮಾಡ್ಕೊಳ್ಳಿ. ನೋಡಿ, ನಿಮ್ಮ ಮುಂದೆ ಇವಾಗ ರೆಡಿ ಆಯಿತು ಫಿಶ್ ಪಕೋಡ ಕೂಡ. ನಿಮ್ಮ ಮುಂದೆ ಕಾಣ್ತಾ ಇದೆ ಫಿಶ್ ಕಟ್ಲೆಟ್ಸ್, ಸೂಪರ್ ಕ್ರಿಸ್ಪಿ ಆ್ಯಂಡ್ ಸಾಫ್ಟಿ. ಇವಾಗ ಫಿಶ್ ಬಾಲ್ಸ್ ಒಂದೊಂದೇ ಸೇರ್ತಾ ಇದೆ, ಜೊತೆಗೆ ಫಿಶ್ ಪಕೋಡ ಕೂಡ. ಇದೆಲ್ಲ ಸೇರಿಕೊಂಡು ನೋಡಿ, ಈವ್ನಿಂಗ್ ಟೈಮಲ್ಲಿ ಒಂದು ಒಳ್ಳೆ ಸ್ನ್ಯಾಕ್ ಆಗುತ್ತೆ. ಈ ರೆಸಿಪಿನ ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಎಸ್ಪೆಷಲಿ ತುಂಬ ಇಷ್ಟಪಡ್ತಾರೆ ಈ ರೆಸಿಪಿನ. ತಪ್ಪದೆ ಈ ರೆಸಿಪಿನ ಟ್ರೈ ಮಾಡಿ, ಹೇಗಿದೆ ಅಂತ ನಮಗೆ ಕಮೆಂಟ್ಸಲ್ಲಿ ತಿಳಿಸಿ. ನೋಡಿ, ಎಷ್ಟು ಅಟ್ರ್ಯಾಕ್ಟಿವಾಗಿ ಕಾಣ್ತಾ ಇದೆ. ಈ ಥರ ಡೆಕೋರೇಟ್ ಮಾಡಿ ಕೂಡ ನೀವು ಕೊಡ್ಬೋದು. ತುಂಬ
ಅಂತಮ್ಮ ಫಿಶ್ ಕಟ್ಲೆಟ್, ಫಿಶ್ ಬಾಲ್ಸ್, ಫಿಶ್ ಪಕೋಡ ನಿಮ್ಮ ಮುಂದೆ ಕಾಣ್ತಾ ಇದೆ. ಇದನ್ನ ಹೇಗೆ ಮಾಡೋದಂತ ನಿಮಗೆ ಸಿಂಪಲ್ ರೆಸಿಪಿ ಆಗಿ ತೋರಿಸ್ಕೊಟ್ಟಿದ್ದೀನಿ. ನಾನು ಟೇಸ್ಟ್ ಮಾಡಿದ್ದೀನಿ, ತುಂಬ ಎಕ್ಸಲೆಂಟ್, ಮೈಂಡ್ ಬ್ಲೋಯಿಂಗ್ ಆಗಿ ಟೇಸ್ಟ್ ಇದೆ. ಇದನ್ನು ನೀವು ಕೂಡ ಟ್ರೈ ಮಾಡಿ, ರೆಸಿಪಿ ಹೇಗಿದೆ ಅಂತ ನಮಗೆ ಕಮೆಂಟ್ಸಲ್ಲಿ ತಿಳಿಸಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ, ಹಾಗೆ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ನಮ್ಮ ನೆಕ್ಸ್ಟ್ ವಿಡಿಯೋಸು ನಿಮಗೆ ನೋಟಿಫಿಕೇಶನ್ಸ್ ಆಗಿ ಬರ್ತಾ ಇರತ್ತೆ. ನಮ್ಮನ್ನು ಐಕ್ಯ ಆಶೀರ್ವಾದ ಮಾಡ್ತಾ ಇರಿ. ಹೋಯ್ತಿಂದ ನೀಮ್ ಅಂತ ಮಾ ಪ್ರದೀಪ, ಕಟ್ಲೆಟ್ ಬಾಲ್ಸ್, ಕಟ್ಲೆಟ್ ಮತ್ತು ಕಟ್ಲೆಟ್ ಪಕೋಡ ಜೊತೆ ಜೈ ಕರ್ನಾಟಕ, ಒಂದೇ ಮಾತಾಡೋದು.